ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಆ್ಯಂಡ್ ಇವತ್ತು ನಾನು ನಮ್ಮಮ್ಮ ಮನೆಗೆ ಬಂದಿದ್ದೀನಿ ನನ್ನ ತಮ್ಮನ ಮಗಳದ್ದು ಬರ್ಡೇ ಇದೆ ಸೊ ಹಾಗಾಗಿ ಇವತ್ತು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾನು ಅವಳಿಗೆ ಒಂದು ಕ್ಯೂಟ್ ಫ್ರಾಕ್ನ ಡಿಸೈನ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ನಾನು ಇವಾಗ ಕ್ಯೂಟಾಗಿ ಅವಳನ್ನು ರೆಡಿ ಮಾಡೋಣ ಅಂಥೇಳಿ ಕುತ್ಕೊಂಡಿದ್ದೀನಿ ಸೊ ಇವಾಗ ನಾನು ರೆಡಿ ಮಾಡ್ತೀನಿ ಅವಳು ಚೆನ್ನಾಗಿ ನಿದ್ದೆ ಎಲ್ಲ ಮಾಡಿ ಎದ್ದಿದ್ಲು ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ಲು ಇವಾಗ ಮುಂಚೆ ಥರ ಗಲಾಟೆ ಮಾಡಲ್ಲ ಆಟ ಮಾಡೋಲ್ಲ ಆರಾಮಾಗಿರ್ತಾಳೆ ಎಲ್ಲರ ಜೊತೆಲ್ಲೂ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನೋಡಿ ನಾನು ಈ ವ್ಲಾಗ್ ಎಲ್ಲ ವಾಯ್ಸ್ ಓವರೇ ಇರುತ್ತೆ ನನ್ನ ವಾಯ್ಸ್ನ ರೆಕಾರ್ಡ್ ಆಗಲಿಲ್ಲ ಯಾಕೆ ಅಂತಂದರೆ ತುಂಬ ಅಂದರೆ ತುಂಬ ಗಲಾಟೆ ಇತ್ತು ತುಂಬ ಜನ ಸೇರಿದ್ವಲ್ಲ ಸೊ ಹಾಗಾಗಿ ಗಲಾಟೆ ಜಾಸ್ತಿ ಇದ್ದಿದ್ದರಿಂದ ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಕ್ಯೂಟಾಗಿ ರೆಡಿ ಮಾಡಿಸ್ಕೊತಾ ಇದ್ದಾಳೆ ಹರಿ ಪಾಪು ಇಲ್ಲಿ ಅವಳದು ವಾಕರಲ್ಲಿ ಕೂತ್ಕೊಂಡಿದ್ದರಿಂದ ಇವಳು ಹಠ ಮಾಡಿ ನಾನು ಕೂತ್ಕೋಬೇಕು ಅಂತ ಕೂತ್ಕೊಂಡಿದ್ದಾಳೆ ಸೊ ಇವಾಗ ಅವಳು ತುಂಬ ಅಂದರೆ ತುಂಬ ಚಿಕ್ಕವಳಿದ್ದಾಗ ತೊಗೊಂಬಂದಿದ್ವಿ ಫೈವ್ ಮಂತ್ಸ್ ಬೇಬಿ ಇದ್ದಾಗ ಇವಾಗ ಅವಳಿಗೆ ವಾಕರೆಲ್ಲ ಅಂದರೆ ವಾಕರ್ ತುಂಬಾ ಪುಟ್ಟದಾಗೋಯಿತು ನಾವಿವತ್ತು ಪಿಂಕ್ ಮತ್ತು ಬ್ಲ್ಯಾಕ್ ಥೀಮಲ್ಲಿ ಎಲ್ಲ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಮತ್ತು ಲಕ್ಕಿಗೂ ಡ್ರೆಸ್ ಸ್ಟಿಚ್ ಮಾಡ್ಸಿದ್ದೀನಿ ಸೇಮ್ ಇವಾಗ ಹನಿ ಯಾವ ಥರ ಹಾಕ್ಕೊಂಡಿದ್ದಾಳೋ ಅದೇ ರೀತಿ ಒಂದು ಫ್ರಾಕ್ನ ಸ್ಟಿಚ್ ಮಾಡಿಸಿದ್ದೀನಿ ಅವಳುಗೂ ಹಾಗೆ ಅವ್ರ ಅಮ್ಮಗೂ ಸ್ಟಿಚ್ ಮಾಡಿಸಿದ್ದೀನಿ ನಾನು ಒಂದು ಚೂಡಿದಾರ್ ಮಾಡ್ಕೊಂಡಿದ್ದೀನಿ ಅಂದರೆ ಟಾಪ್ ಸೆಟ್ನ ಮಾಡ್ಕೊಂಡಿದ್ದೀನಿ ಮತ್ತು ಅಮ್ಮಗೂ ಒಂದು ಸಾರಿ ಮತ್ತು ಸೇಮ್ ಸಾರಿ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರಲ್ಲಿ ಬ್ಲೌಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಎಲ್ಲ ಒಂದು ಪಿಂಕ್ ಮತ್ತು ಬ್ಲ್ಯಾಕ್ ಥೀಮಲ್ಲಿ ನಾನು ಇವತ್ತೆಲ್ಲ ಕಾಸ್ಟ್ಯೂಮ್ ಹಾಕ್ಕೊಳ್ಳೋಣ ಅಂತ ಇದ್ದೀವಿ ಆ್ಯಂಡ್ ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಇದ್ದಾರೆ ಚಿಕ್ಕಮ್ಮ ಬರ್ತಾಯಿದ್ದಾರೆ ಬರ್ತಾ ಬರ್ತಾಯಿದ್ರು ಅಂದರೆ ಜಾಸ್ತಿ ಜನಕ್ಕೆ ಇನ್ವೈಟ್ ಮಾಡಿರಲಿಲ್ಲ ಸ್ವಲ್ಪ ಜನಕ್ಕೆ ಅಷ್ಟೇ ಇಲ್ಲಿ ನೋಡಿ ಆಟ ಆಡ್ಕೊಂತ ಇದ್ದಾಳೆ ಇವಾಗ ತುಂಬಾ ಗಲಾಟೆ ಮಾಡಲ್ಲ ಸಿಕ್ಕಾ ಬಟ್ಟೆ ತೀಟೆಂದ್ರೆ ಒಂದ್ ಹತ್ರ ಇರೋಲ್ಲ ಓಡಾಡ್ತಾ ಇರ್ತಾಳೆ ಆ ಹಿಂಗೆ ಆಡ್ಕೊಂಡಿರ್ತಾಳೆ ಮುಂಚೆ ಇಷ್ಟು ಮಾತ್ರನೂ ನಮ್ಮ ಹತ್ರ ಬರ್ತಾ ಇರ್ಲಿಲ್ಲ ಅವಳು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಆಡಿಸ್ತಾ ಇದ್ರೆ ಆಡ್ತಾ ಆಡ್ತಾ ಇರ್ತಾಳೆ ಸ್ಟಾರ್ಟ್ ಸ್ಟಾರ್ಟ್

ನೀನ್ ಪಿಂಕ್ ಶರ್ಟ್ ಹೋಗಪ್ಪ ಐತಲ್ಲ ನೀನ್ ಹೇಳಿದ ಮತ್ ಕೇಳಲ್ಲುಭಾರ್ ಹಾ ಇವಾಗ ಮೂಡ ನೋಡ್ಕೊ ಪಿಂಕಿ ಪಿಂಕಿ ಒಂದು

ನಾವು ಬರ್ಡೇಗೆ ಸಿಂಪಲ್ ಆಗಿ ರೀತಿ ರೆಡಿ ಮಾಡಿಸಿದ್ವಿ ಇಲ್ಲಿ ನಾನು ಮತ್ತೆ ಹನಿ ಫೋಟೋ ಫೋಟೋ ಶೂಟ್ ಮಾಡಿಸೋಣ ಅಂತ ಹೇಳಿ ಹೋಗ್ತಾ ಇದೀವಿ ಆಕ್ಚುಲಿ ಇದು ನಾನು ಹನಿಯವರ ಅಮ್ಮಗೆ ಡಿಸೈನ್ ಮಾಡ್ಕೊಂಡು ಬಂದಿದ್ದಿದ್ದು ಅವರಿಬ್ಬರಿಗೂ ಟ್ವಿನಿಂಗ್ ಥರ ಡ್ರೆಸ್ನ ಮಾಡ್ಕೊಂಡು ಬಂದಿದ್ದೆ ಆ್ಯಕ್ಚುಲಿ ಏನಾಯಿತು ಅಂತಂದರೆ ಬಿಂದುಗೆ ಆಗಲಿಲ್ಲ ಟೈಟ್ ಆಗಿಬಿಡ್ತು ಅದು ಸ್ವಲ್ಪ ಇವಾಗ ಒಂದು ಚೂರು ದಪ್ಪ ಆಗಿರೋದ್ರಿಂದ ಬಟ್ಟೆ ಅಂದರೆ ನನ್ನ ಮೆಜರ್ಮೆಂಟ್ ಇಬ್ಬರದು ಒಂದೇ ಮೆಷರ್ಮೆಂಟೆ ಆದರೆ ಸ್ವಲ್ಪ ಟೈಟ್ ಆಗಿಬಿಡ್ತು ಹಾಕೋಕ್ಕಾಗಲಿಲ್ಲ ನಾನೇ ಹಾಕ್ಕೊಂಡೆ ನನ್ನ ಡ್ರೆಸ್ಸು ಬಿಂದು ಹಾಕ್ಕೊಂಡ್ಲು ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಾನು ಮತ್ತು ಅನಿ ಇಬ್ರು ಟ್ವಿನಿಂಗ್ ಆಗಿಬಿಟ್ಟಿದ್ದೀವಿ ಇಲ್ಲಿ ನೋಡಿ ಈಗ ಬಿಂದು ನಾನು ಸಿಂಪಲ್ಲಾಗಿ ಅಂತೇಳಿ ನಾನು ಔಟ್ಫಿಟ್ ರೆಡಿ ಮಾಡ್ಕೊಂಡಿದ್ರೆ ಅದು ಪಾಪ ಬಿಂದುಗಾಯಿತು ನಂದು ಅವ್ರಿಗೆ ಬಿಂದು ಹಾಕ್ಕೊಂಡು ಬಿಂದು ನಾನು ಹಾಕ್ಕೊಂಡೆ ಒಂದಷ್ಟು ವೀಡಿಯೋಸ್ನೆಲ್ಲ ಮಾಡ್ಕೊಂಡ್ವಿ ಕ್ಯೂಟಾಗಿತ್ತು ಇದು ತುಂಬ ಜನ ನೋಡಿರ್ಬೋದು ಆಲ್ರೆಡಿ ಶಾರ್ಟ್ಸ್ಗೆ ಹಾಕಿದ್ದೀನಿ ನಾನು ಒಳ್ಳೆ ವ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ನೋಡಿ ಕ್ಯೂಟಾಗಿ ಕಾಣ್ತಾ ಇತ್ತು ಬಟ್ ಬಿಂದುಗೆ ಡ್ರೆಸ್ ಆಗಲಿಲ್ಲ ಅಂತಂದು ಬೇಜಾರಾಯಿತು ನನಗೆ ಆ್ಯಂಡ್ ಇವರು ನಮ್ಮಮ್ಮ ಎಷ್ಟೊಂದು ಅಂದರೆ ಇದೇ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದು ನಮ್ಮಮ್ಮ ಮತ್ತು ನನ್ನ ತಮ್ಮ ನಮ್ಮಪ್ಪ ಎಲ್ಲರೂ ಅಂದರೆ ಅಪ್ಪನ ನೋಡಿದ್ದೀರಾ ನಮ್ಮಮ್ಮನ ನೋಡಿಲ್ಲ ಯಾರೂ ಸೊ ಇವರು ನಮ್ಮಮ್ಮ ನಮ್ಮಮ್ಮಗೂ ಅಷ್ಟೇ ಪಿಂಕ್ ಸ್ಯಾರಿ ವೇರ್ ಮಾಡಿದರು ಆ್ಯಂಡ್ ಇಲ್ಲಿ ನನ್ನ ತಮ್ಮ ನಾವಿಬ್ಬರೇ ನಾನು ನನ್ನ ತಮ್ಮ ಇಬ್ರನೇ ಇರೋದು ಅಕ್ಕ ತಂಗಿ ಯಾರು ನಮಗೆ ಸ್ವಂತ ಅಕ್ಕ ತಂಗಿಯರು ಯಾರೂ ಇಲ್ಲ ಆ್ಯಂಡ್ ಈಗ ನೋಡಿ ಈ ರೀತಿ ಡೆಕೋರ್ ಮಾಡ್ಸಿದ್ವಿ ಇದು ಪಿಂಕ್ ಥೀಮಲ್ಲೇ ಡೆಕೋರ್ ಮಾಡಿಸಿದ್ವಿ ಆ್ಯಂಡ್ ಇದು ಇಲ್ಲಿ ಸ್ವಲ್ಪ ಡಾರ್ಕ್ ಪಿಂಕ್ ಆಗಿಬಿಟ್ಟಿತ್ತು ಲೈಟ್ ಪಿಂಕ್ ಇರಲಿಲ್ಲ ಓಕೆ ಓಕೆ ಅಂತ ಅನ್ನಿಸ್ತು ಇನ್ನೂ ಅಂದರೆ ಡೆಕೋರೇಷನ್ ಇನ್ನೂ ಸ್ವಲ್ಪ ಚೆನ್ನಾಗ ಚೆನ್ನಾಗಿ ಹೇಳಿದ್ವಿ ಬಟ್ ಅದು ಸಿಂಪಲ್ ಆಗೋಯ್ತು ಆ್ಯಂಡ್ ಇವಾಗ ನಾವು ಇದು ನಮ್ಮ ಊರು ಇಲ್ಲಿಗ ನಾವು ಮನೆಯಲ್ಲಿ ಎಲ್ಲಾರ್ಗು ಕರ್ತ್ ಬರೋಣ ಅಂತ ನಾನು ನಮ್ಮ ಅಪ್ಪ ಇಬ್ರು ಬೈಕಲ್ಲಿ ಹೋಗ್ತಾ ಇದೀವಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ನನ್ನ ಹಳ್ಳಿಯಲ್ಲೇ ನಮ್ಮೂರು ಒಂದು ಹಳ್ಳಿನೇ ನಮ್ಮನೆ ಸುತ್ತಮುತ್ತ ಎಲ್ಲ ಫುಲ್ಲು ತೆಂಗಿನ ಮರಗಳು ಅಡಿಕೆ ತೋಟ ಈ ತರ ಎಲ್ಲ ಇದೆ ತುಂಬಾನೇ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರೋ ವಾತಾವರಣ ಇದೆ ನಮ್ಮೂರಲ್ಲಿ ನಮ್ಮ ಮನೆ ಊರಿಂದ ಲಾಸ್ಟಲ್ಲಿ ಇರೋದ್ರಿಂದ ನಮಗೆ ಸ್ವಲ್ಪ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ಅಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ ನಾವು ಬಾರ್ಬಿಡಾಲ್ ಕೇಕ್ನ ರೆಡಿ ಮಾಡಿಸಿದ್ವಿ ಅಂದರೆ ಇದನ್ನು ಜಸ್ಟ್ ಸುಮ್ಮನೆ ಡೆಕೋರ್ ಮಾಡಿಸಿದ್ವಲ್ಲ ಅದೇ ರೀತಿ ಅದೇ ಕಾನ್ಸೆಪ್ಟಲ್ಲಿ ಇರಲಿ ಅಂತ ಹೇಳಿ ನಾವು ನನ್ನ ತಮ್ಮ ನನ್ನ ತಮ್ಮನ ಹೆಂಡತಿ ನನ್ನ ತಮ್ಮನ ಮಗಳು ಮತ್ತು ನನ್ನ ಹಸ್ಬೆಂಡ್ ನನ್ನ ಫ್ಯಾಮಿಲಿ ಇಷ್ಟು ಜನ ನಮ್ದು ಇಷ್ಟೇನೆ ನಮ್ಮ ಫ್ಯಾಮಿಲಿ ಈಗ ಕೇಕ್ ಕಟ್ ಮಾಡೋ ಟೈಮ್ ಆಯ್ತು ಆ್ಯಂಡ್ ಇದ್ರ ಜೊತೆಲಿ ನಾವು ಇನ್ನೂ ಸ್ವಲ್ಪ ದೊಡ್ಡ ಕೇಕನ್ನು ಆರ್ಡರ್ ಮಾಡಿದ್ವಿ ಮಕ್ಕಳು ತುಂಬ ಜನ ಬರ್ತಾರೆ ಅಂತ ಹೇಳಿ ನಾವು ಇನ್ನೂ ಸ್ವಲ್ಪ ದೊಡ್ಡ ಕೇಕನ್ನು ಆರ್ಡರ್ ಮಾಡಿದ್ವಿ ಸ್ವಲ್ಪ ಕತ್ತಲೆ ಆಗಿದ್ದರಿಂದ ಲೈಟ್ಸ್ ಎಲ್ಲ ಹಾಕಿರೋದಕ್ಕೆ ತುಂಬ ಕ್ಯೂಟಾಗಿ ಕಾಣ್ತಿತ್ತು ಈಗ ಇವಾಗ ಆ ಕೇಕೆಲ್ಲ ಕಟಿಂಗ್ ಆಯ್ತು ಇವಾಗ ಇದನ್ನು ಕೇಕನ್ನ ಅವಳೇ ಕಟ್ ಮಾಡ್ತೀನಿ ಅಂತ ಬಂದಿದ್ದಾಳೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಲ್ಲಿ ಕೇಕೇ ಕಟ್ ಮಾಡಲಿಲ್ಲ ಅವಳು ಗಲಾಟೆ ಶುರು ಮಾಡಿಕೊಂಡ್ಳು ಬ್ಲಾಸ್ಟರ್ನ ಬ್ಲಾಸ್ಟ್ ಮಾಡಿದ ತಕ್ಷಣ ಶುರು ಮಾಡಿಬಿಟ್ಲು ಗಲಾಟೆ ಆ್ಯಂಡ್ ನೋಡಿ ಇಷ್ಟು ಜನ ಬಂದಿದ್ದರು ತುಂಬ ಜನ ನೀನು ಇನ್ವೈಟ್ ಮಾಡಿರಲಿಲ್ಲ ಊರಳ್ಳಿರೋರ್ಗೆಲ್ಲರಿಗೂ ಇನ್ವೈಟ್ ಮಾಡಿದ್ವಿ ಅಷ್ಟೇ ಆ್ಯಂಡ್ ಇವ ಇದು ನಮ್ಮ ಫ್ಯಾಮಿಲಿ ಪಿಕ್ ಆಗಿರುತ್ತೆ ತುಂಬ ವರ್ಷಗಳ ನಂತರ ನಾವು ಈ ಥರದ್ದೊಂದು ಫ್ಯಾಮಿಲಿ ಏನು ಎಲ್ಲ ಒಟ್ಟಿಗೆ ಸೇರಿ ಒಂದು ಫ್ಯಾಮಿಲಿ ಫೋಟೋನ ತೊಗೊತಾ ಇರೋದು ಇದಿಷ್ಟು ನನ್ನ ಫ್ಯಾಮ್ಲಿ ಎಲ್ಲರೂ ಸ್ವಲ್ಪ ಪಿಂಕ್ ತಿಮ್ಮ ಇದ್ವಿ ನನ್ನ ಹಸ್ಬೆಂಡ್ಗೆ ಪಿಂಕ್ ಶರ್ಟ್ ಇರಲಿಲ್ಲ ಆ್ಯಂಡ್ ನಾವು ಅಪ್ಪಾಗಿದ್ದರೂ ಹಾಕ್ಕೊಳ್ಲಿಲ್ಲ ಇವರಿಗೆ ಅಂದರೆ ಇವರೆಲ್ಲ ಇಷ್ಟೆಲ್ಲ ಫೋಟೋ ತೆಗೆಸ್ಕೊತಾರೆ ನಮ್ಗೆ ಐಡಿಯಾ ಇರಲಿಲ್ಲ ಇಲ್ಲ ಅಂದಿದ್ರೆ ಅವ್ರಿಗೂ ಏನು ರೆಡಿ ಮಾಡ್ತಾಯಿದ್ವಿ ನೋಡಿದ್ರಲ್ಲ ನಮ್ಮ ಅಪ್ಪ ರೆಸ್ಪಾನ್ಸ್ ಮಾಡಿದ್ದು ಹೋಗು ಏನಕ್ಕೆ ಹಾಗೆ ಹೀಗೆ ಅಂಥೇಳಿ ನಮ್ಮಪ್ಪ ಹಾಕ್ಕೊಳ್ಲಿಲ್ಲ ಬಟ್ ನಾವೆಲ್ಲರೂ ಬಬ್ಲೂನು ಪಿಂಕ್ ಶರ್ಟ್ ಹಾಕಿದ್ದೆ ನನ್ನ ತಮ್ಮನೂ ಪಿಂಕ್ ಶರ್ಟ್ ಹಾಕಿದ್ದ ಎಲ್ಲರೂ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡಿದ್ವಿ ಒಂಥರ ಚೆನ್ನಾಗಿ ಅನ್ನಿಸ್ತು ಇವತ್ತು ಫುಲ್ಲು ನಾನ್ ವೆಜ್ ಎಲ್ಲ ಮಾಡಿದ್ವಿ ಅಂದರೆ ಮನೇಲೆಲ್ಲ ನಾನ್ ವೆಜ್ಜೆ ಹಿಂದಿನ ದಿನ ಬರ್ಡೇ ಆಗಿತ್ತು ಅನಿದು ನಾವು ನೆಕ್ಸ್ಟ್ ಡೇ ಸೆಲೆಬ್ರೇಟ್ ಮಾಡಿದ್ದು ಹಾಗಾಗಿ ನಾವು ನಾನ್ ವೆಜ್ಜೇ ಇಟ್ಕೊಂಡಿದ್ವಿ ಹಿಂದಿನ ದಿನ ಹೋಳಿಗೆ ಎಲ್ಲ ಮಾಡಿದ್ರಿಂದ ಸೊ ನೆಕ್ಸ್ಟ್ ಡೇ ಅಲ್ವಾ ಬರ್ಡೆ ಸೆಲೆಬ್ರೇಷನ್ ಇದ್ದಿದ್ದು ಅದಕ್ಕೆಲ್ಲ ನಾನ್ ವೆಜ್ ಮಾಡಿದ್ವಿ ಫೈನಲ್ನಾಗೆ ನೋಡಿದ್ರಲ್ಲ ಇದು ನನ್ನ ಫ್ಯಾಮಿಲಿ ಇಷ್ಟೇ ನಾನು ನನ್ನ ತಮ್ಮ ನಮ್ಮ ಅಪ್ಪ ಅಮ್ಮ ನನ್ನ ಹಸ್ಬೆಂಡು ಲಕ್ಕಿ ಮತ್ತು ಬಬ್ಲು ಇದಿಷ್ಟು ನನ್ನ ಫ್ಯಾಮಿಲಿ ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ರೆಗ್ಯುಲರಾಗಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಬೇಜಾರು ಮಾಡ್ಕೋಬೇಡಿ ಆದಷ್ಟು ನಾನು ತುಂಬ ವ್ಲಾಗ್ಸನ್ನ ಮಾಡಿದ್ದೀನಿ ಬಟ್ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಏನು ಏನು ಬಿಸಿ ಅಷ್ಟು ಬಿಸಿ ರಮ್ಯಾ ಅಂತ ಸೊ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಮತ್ತು ನಮ್ಮ ಔಟ್ಫಿಟ್ ಹೇಗಿತ್ತು ಇವತ್ತಿಂದು ಎಷ್ಟು ಏನು ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಮಾಡ್ತೀನಿ ಸೊ ಯಾರು ಏನಾದರೂ ಅಂದರೆ ಎಷ್ಟು ಬಜೆಟ್ ಆಗುತ್ತೆ ಒಂದು ಫ್ರಾಕ್ಗೆ ಗೌನ್ಗೆ ಸ್ಟಿಚ್ ಮಾಡೋಕ್ಕೆ ಈ ರೀತಿ ಟ್ವಿನಿಂಗ್ ಮಾಡೋಕ್ಕೆ ಎಲ್ಲ ಅಂತ ಕೇಳಿದ್ರೆ ಸೊ ನಾನು ಅದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನಾನು ತುಂಬ ಬಜೆಟಲ್ಲೇನು ಪ್ಲ್ಯಾನ್ ಮಾಡಿ ರೆಡಿ ಮಾಡಿಲ್ಲ ತುಂಬ ಕಮ್ಮಿ ಬಜೆಟಲ್ಲಿ ನಾನು ಅಷ್ಟು ಜನಕ್ಕೂ ಕಾಸ್ಟ್ಯೂಮ್ನ ಡಿಸೈನ್ ಮಾಡಿದ್ದೀನಿ ಸೊ ಇದರ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಎಷ್ಟು ಬಜೆಟ್ ಆಯಿತು ಯಾವ ರೀತಿ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಈಗ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಇವತ್ತಿನ ವ್ಲಾಗಿಲ್ಗೆ ಏನು ಮಾಡ್ತಾ ವಿಡಿಯೋ ಮಾಡ್ತಾರೀಡಿಯೋ ಮಾಡ್ತೀರ